ನಮಸ್ಕಾರ, ನಾನು ಸಂಪೂರ್ಣ ವಾಹಿನಿಯಿಂದ ಅಮರ್ ವಿರಾಜ್ ಮಾತಾಡ್ತಾ ಇರೋದು. ಇವತ್ತು ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಅವಾರ್ಡನ್ನು ಇಟ್ಕೊಂಡಿದ್ದಾರೆ, ಡಾಕ್ಟರೇಟ್ ಅವಾರ್ಡ್ನ. ಇವತ್ತು ಅವರ ಬಳಗದವರು ಮಾತಾಡ್ತಾ ಇದ್ದಾರೆ, ನೋಡೋಣ ಬನ್ನಿ ಏನೇನು ಮಾತಾಡ್ತಾರೆ ಅವರ ಚಂದ್ರಶೇಖರ್ ಅವ್ರ ಬಗ್ಗೆ ಅವ್ರ ಸ್ನೇಹಿತರು. ಇವತ್ತು ನಮ್ಮ ಮಧ್ಯದಲ್ಲಿ ಒಂದು ಒಳ್ಳೆ ಫಂಕ್ಷನ್ ಮಾಡ್ತಾ ಇದ್ದೀವಿ. ಏನು ಫಂಕ್ಷನ್ ಅಂದರೆ, ನಮ್ಮ ಮಧ್ಯದಲ್ಲಿ ಚಂದ್ರಶೇಖರ್ ಸರ್ ನೌ ಈಸ್ ಗಾಟ್ ಡಾಕ್ಟರೇಟ್ ಅವಾರ್ಡ್. ಅವರು ನಮ್ಮ ಮಧ್ಯದಲ್ಲಿ ಏರ್ಫೋರ್ಸ್ ಒಳಗೆ ಸುಮಾರು 35 ವರ್ಷ ಕಾಲ ಎಲ್ಲ ಎಂಪ್ಲಾಯೀಸ್ಗಳಿಗೆ ಒಳ್ಳೆ ಒಂದು ಲೀಡರ್ ಆಗಿದ್ದು, ಒಳ್ಳೆ ಒಂದು ವೇಯನ್ನು ನಮಗೆ ತೋರಿಸಿದರು. ಯೂನಿಯನ್ ಒಳಗೆ ಹೆಂಗಿರಬೇಕು, ಸಮಾಜ ಸೇವಕ ಹೆಂಗೆ ಮಾಡಬೇಕು ಅಂತ ಇದೆಲ್ಲ ಅವರಿಂದ ನಾವು ಎಲ್ಲ ಎಂಪ್ಲಾಯೀಸ್ಗಳು ಕಳಿಸ್ಕೊಂಡಿದ್ದೀವಿ. ಅದು ಮಾತ್ರ ಇಲ್ಲ, ಅವರು ನಾವು ಡಿಫೆನ್ಸ್ ಸಿವಿಲ್ ಎಂಪ್ಲಾಯೀಸ್ ಸ್ಟೇಟ್ ಯೂನಿಯನ್ ಒಳಗೆ ಒಂದು ಪ್ರೆಸಿಡೆಂಟೆಡ್ ಆಗಿದ್ದಾರೆ. ಹೊರಗಡೆನೂ ಹಲವಾರು ಸೋಷಲ್ ಸರ್ವೀಸು, ದೇವಸ್ಥಾನಗೆ ಏನಾದರೂ ಡೊನೇಟ್ ಮಾಡೋದು, ಇಂಥದ್ದು ಕೆಲಸಗಳೆಲ್ಲ ಮಾಡ್ತಾ ಇರುವ ಅಂಥದ್ದು ಒಂದು ಒಳ್ಳೆ ವ್ಯಕ್ತಿಗೆ ಒಂದು ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿರೋದು ನಮ್ಮ ಏರ್ಫೋರ್ಸ್ ಎಂಪ್ಲಾಯೀಸ್ಗೂ ಮತ್ತು ಅವರು ವಾಸ ಮಾಡುವ ಅಕ್ಕಪಕ್ಕ ಇರುವ ಜನಗಳಿಗೂ, ಅವರಿಂದ ಸಹಾಯ ಪಟ್ಟಿರುವ ಎಲ್ರಿಗೂ ಭಾರಿ ಸಂತೋಷವಾಗಿದೆ. ಈ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಎಂಪ್ಲಾಯೀಸ್ ಡಿಫೆನ್ಸ್ ಸಿವಿಲ್ ಟ್ರೇಡ್ ಯೂನಿಯನ್ ಯೂನಿಯನ್ ಪರವಾಗಿ ಮತ್ತು ಏರ್ಫೋರ್ಸ್ ಸಿವಿಲ್ ಎಂಪ್ಲಾಯೀಸ್ ಯೂನಿಯನ್ ಪರವಾಗಿ ಈ ದಿನ ಚಂದ್ರಶೇಖರ್ ಅವರಿಗೆ ಡಾಕ್ಟರೇಟ್ ಕೊಟ್ಟಿರೋ ಪರವಾಗಿ ಈ ಸಂಭಾರವನ್ನು ಏರ್ಪಡಿಸಲಾಗಿದೆ. ಚಂದ್ರಶೇಖರ್ ಅವರು ಸರ್ವಿಸ್ನಲ್ಲಿದ್ದಾಗ ಡಿಫೆನ್ಸ್ ಸಿವಿಲ್ ಟ್ರೇಡ್ ಯೂನಿಯನ್ನಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಸುಮಾರು ವರ್ಷಗಳಿದ್ದರು. ನಂತರ ರಿಟೈರ್ಡ್ ಆದಮೇಲೆ ಈಗ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ಆಲ್ ಇಂಡಿಯಾ ಲೆವೆಲ್ ಫೆಡರೇಷನಲ್ಲಿ ಒಂದು ಇಂಪಾರ್ಟೆಂಟ್ ಮೆಂಬರ್ ಆಗಿದ್ದಾರೆ. ಈಗಲೂ ಮುಂದುವರಿಸ್ತಿದ್ದಾರೆ ಮತ್ತು ಎಂಪ್ಲಾಯೀಸ್ ಪರವಾಗಿರೋದ್ರಿಂದ ಅವ್ರ ನಡವಳಿಕೆ ಯಾವ ರೀತಿ ಇತ್ತು ಅಂದರೆ ಅಡ್ಮಿನಿಸ್ಟ್ರೇಷನ್ ಯಾವತ್ತೂ ವಿರೋಧ ಹೋಗ್ತಾ ಇರಲಿಲ್ಲ. ಎಂಪ್ಲಾಯೀಸ್ ಪರವಾಗಿ ಅಡ್ಮಿನಿಸ್ಟ್ರೇಷನ್ ಪರವಾಗಿ ಹೊಂದಾಣಿಕೆ ಚೆಂದಾಗಿತ್ತು. ಅದೇ ರೀತಿ ಸಹಕಾರ ಅಡ್ಮಿನಿಸ್ಟ್ರೇಷನ್ದ ಇರೋದ್ರಿಂದ ಬೇಕಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಅವರು ಟುಡೇ ಅವರ್ ಎ ಸಿ ಚಂದ್ರಶೇಖರ್ ಈ ಗಾಟ್ ಡಾಕ್ಟರೇಟ್ ಡಿಗ್ರಿ ಆಫ್ಟರ್ ರಿಟೈರ್ಮೆಂಟ್ ಆಫ್ ವಾದಿ ಮೂಲಂ ಈ ಟುಕ್ ಓವರ್ ದ ಯೂನಿಯನ್. ಸಿನ್ಸ್ ದೆನ್ ಈಸ್ ರನ್ನಿಂಗ್ ಯೂನಿಯನ್. ಈಸ್ ಅಚೀವ್ಮೆಂಟ್ ಆರ್ ವೆರಿ ಗ್ರೇಟ್. ಡ್ಯೂ ಟು ದಟ್ ಓನ್ಲಿ ಈ ಗಾಟ್ ಟುಡೇ ಡಾಕ್ಟರೇಟ್. ಥ್ಯಾಂಕ್ ಯು. ಡಿಫೆನ್ಸ್ ಸಿವಿಲ್ ಎಂಪ್ಲಾಯ್ ಟ್ರೇಡ್ ಯೂನಿಯನ್ ಬ್ಯಾಂಗ್ಳೂರ್. ಡಾಕ್ಟರ್ ಚಂದ್ರಶೇಖರ್ ಸರ್ ಬೋರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್, ಸ್ಟಡೀಡ್ ಇನ್ ಫಾತಿಮಾ ಸ್ಕೂಲ್ ಚರ್ಚ್. ಆಫ್ಟರ್ ಹಿಸ್ ಎಜುಕೇಷನ್ ಹಿ ವರ್ಕ್ಡ್ ಆಸ್ ಅ ಪಿ ಟಿ ಮಾಸ್ಟರ್. ಲೇಟರ್ ಹಿ ಜಾಯಿಂಡ್ ಟು ದ ಡಿಫೆನ್ಸ್ ಅಂಡ್ ಕಂಟಿನ್ಯೂಡ್ ಹಿಸ್ ಸರ್ವಿಸ್ ಇನ್ ಎಫ್ ಟಿ ಸಿ ಜಲಳ್ಳಿ ಅಟ್ 2007. ಹಿಸ್ ಸರ್ವಿಸ್ ಇಸ್ ಅಪ್ ಟು ದ ಮಾರ್ಕ್. ಹಿ ಹ್ಯಾಸ್ ವರ್ಕ್ಡ್ ಫಾರ್ ದ ಪುವರ್ ಅಂಡ್ ವರ್ಕ್ಡ್ ಆಸ್ ಅ ಸೋಷಿಯಲ್ ಸರ್ವಿಸ್, ಡೂಯಿಂಗ್ ಆಲ್ ದ ಗುಡ್ ವರ್ಕ್ ಫಾರ್ ದ ಪುವರ್ ಚಿಲ್ಡ್ರನ್, ಫಾರ್ ದ ಎಜುಕೇಷನ್, ಹೆಲ್ಪಿಂಗ್ ಹ್ಯಾಂಡ್ ಫಾರ್ ದ ಪುವರ್ ಅಂಡ್ ನೀಡಿ ಟ್ರೀಟ್ಮೆಂಟ್ medicines given to the people who are in need. He is also helping for IT students for the admission for further studies. He is also given a good knowledge for the students and to the society. He is a gem among everybody. Please give him a big round of applause. ಸರ್
ಅದೇ ವ್ಯಕ್ತಿ ನಮ್ದು ಯಾವುದೇ ಒಂದು ಪ್ರಾಬ್ಲಮ್ ಇದ್ರು 26 CD ಇರಲಿ 58 CD ಇರಲಿ ಯಾರೇ ಇದ್ರು ಚಂದ್ರಶೇಖರ್ ಫೋನ್ ಮಾಡಿದ್ರೆ ಅವ್ರು ಬಂದು ನಮ್ಗೆ ಏನ್ ಬೇಕೋ ಹೇಳಿ, ನಿಮ್ಗೆ ಯಾವ ರೀತಿ ಬೇಕು ಹೇಳಿ, ಎಲ್ಲಿ ಎಲ್ಲಿಗೆ ಹೋಗಿ ಮಾತಾಡ್ಬೇಕಾ ಇಲ್ಲ ಆರ್ ಶ್ರೀನಿವಾಸನ್ ಅವ್ರ ಹತ್ರ ಮಾತಾಡ್ಬೇಕಾ ಅಂತ ಅವರು ನಮಗೆ ಅನುಕೂಲವಾಗಿ ಎಲ್ಲ ಯೂನಿಯನ್ ಫೆಸಿಲಿಟೀಸ್ಗೆ ಅನುಕೂಲವಾಗಿ ನಮಗೆ ಹೆಲ್ಪ್ ಮಾಡ್ತಾ ಇದ್ರು.
ಪ್ರೊಟೆಕ್ಷನ್ ಅವರೆಲ್ಲ ಕರೆಸಿ ಮಾತಾಡಿದ್ದಾರೆ. 10 ವರ್ಷ ಬಿಟ್ಟಿದ ಮೇಲೆ ಅವ್ರಿಗೂ ಮಾತಾಡಿರೋದು ಫಸ್ಟ್ ಟೈಮ್ ಇದೆ. ಅದು ಬಂದು ಅವ್ರ ಬೆನಿಫಿಟ್ಗೋಸ್ಕರ ಮಾತಾಡಿದ್ದಾರೆ. ಅವರು ಈ ಓಲ್ಡ್ ಪೆನ್ಷನ್ ಸ್ಕೀಮು, ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಇದೆ ನಮ್ಮ ಹತ್ರ. ನ್ಯೂ ಪೆನ್ಷನ್ ಸ್ಕೀಮ್ಗೆ ನಮ್ಮನ್ನ ಏಮಾರಿಸಿದ್ದಾರೆ. ಇದರಲ್ಲಿ ಫೆಡ್ರೇಷನ್ಸು ಇನ್ವಾಲ್ವ್ ಇದೆ. AADF ಅವರು ಸ್ವಲ್ಪ ಎಗ್ನೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟು ನಾನು ಅವ್ರಿಗೆ ಒಂದು ಧನ್ಯವಾದ ಹೇಳ್ಕೊಳ್ತೀನಿ. ಯಾಕಂದರೆ ಇಷ್ಟು PM ಮುಂದ್ಗಡೆನೇ ಇವರು ಇಷ್ಟು ಫೈಟ್ ಮಾಡಿ ನಮ್ಮನ್ನ ಕಮ್ಯುನಿಸ್ಟ್ ಪಾರ್ಟಿಯವರು ಇದು ಮಾಡಿದ್ದಾರೆ. ಇದರಿಂದ ಗೌರ್ಮೆಂಟ್ಗೆ ಬೆನಿಫಿಟ್ ಹೊತ್ತು ಎಂಪ್ಲಾಯೀಸ್ಗೆ ಏನು ಬೆನಿಫಿಟ್ ಇಲ್ಲ. ಇದು ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡ್ತಾ ಇದ್ದಾರೆ, ನಮ್ಮ ದುಡ್ಡು ತೊಗೊಂಡು ನಮಗೆ ಇಂಟ್ರೆಸ್ಟ್ ಕಮ್ಮಿ ಮಾಡಿಕೊಡ್ತಾ ಇದ್ದಾರೆ. ಇವರು ಏನೇನೋ ಸ್ಕೀಮ್ನಲ್ಲಿ ಚೇಂಜ್ ಮಾಡಿದ್ದಾರೆ, ಬಟ್ ಟೋಟಲಿ ಎಂಪ್ಲಾಯೀಸ್ಗೆ ಲಾಸ್ ಇದು. ನಾನು ಒಂದು ಸೆಕೆಂಡು ಹೇಳ್ತಾ ಇದ್ದೀನಿ ನಮ್ಮ ಗೌರ್ಮೆಂಟ್ಗೆ, ಓಲ್ಡ್ ಪೆನ್ಷನ್ ಸ್ಕೀಮು ಫುಲ್ ಅದೇ ಸಿಸ್ಟಮ್ನಲ್ಲಿ ತರಬೇಕಂತ ಕೇಳ್ಕೊಳ್ತೀನಿ ನಾನು. ಇವಾಗ ನಮ್ಮಲ್ಲಿ ಪೇಮೆಂಟ್ಗಳು ಕಮ್ಮಿ ಇದೆ, ಔಟ್ಸೈಡೇ ನೋಡಿದ್ರೆ ITಗೂ ನಮಗೂ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಇದೆ. ನಮಗೆ ಪೇಮೆಂಟು ಕಮ್ಮಿ ಕೊಡ್ತಾ ಇದ್ದಾರೆ, ಪೆನ್ಷನ್ನು ಕೊಡ್ತಾ ಇಲ್ಲ. ಇವಾಗ ರಿಟೈರ್ ಆದಮೇಲೆ ಏನು ಮಾಡ್ತಾರೆ ಸರ್, ಆಫ್ಟರ್ 60 ಇಯರ್ಸ್ ಏನು ಮಾಡ್ತಾರೆ? ಅವ್ರು ಕೊಡೋ ದುಡ್ಡಿನಲ್ಲಿ ಏನು ಈ ಕಾಲದಲ್ಲಿ ಏನೂ ಸಿಕ್ಕಲ್ಲ ನಮಗೆ. ಮೆಡಿಕಲ್ ಬೆನಿಫಿಟ್ ಇಲ್ಲ. ಇವಾಗೇನು ಹೊಸದಾಗಿ 70 ಇಯರ್ಸ್ಗೆ ಇದೆ ಮೆಡಿಕಲ್ ಬೆನಿಫಿಟ್, ಏನು 17 ಇಯರ್ಸ್ ಆಗಿರೋರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟು ನಿಜ ಅನ್ನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಆಲ್ರೆಡಿ ಇವರು ಅನೌನ್ಸ್ ಮಾಡಿದ್ದಾರೆ, BJP ಗೌರ್ಮೆಂಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಏನೇನೋ ಸ್ಕ್ರೀಮ್ ಅನೌನ್ಸ್ ಮಾಡಿದ್ದಾರೆ, ಯಾವುದೂ ಆಗ್ತಾ ಇಲ್ಲ. ಇವತ್ತು ನಾವು INTUC ಸ್ಟೇಟ್ INTUC ಪರವಾಗಿ ಚಂದ್ರಶೇಖರ್ ಸರ್ ಅವ್ರಿಗೆ ಡಾಕ್ಟ್ರೇಟ್ ಸಿಕ್ಕಿರೋದ್ರಿಂದ ನಾವೆಲ್ಲ ಆಲ್ ಸ್ಟೇಟ್ ಆಫೀಸ್ ಬೇರೆ ಬಂದು ವಿಶ್ ಮಾಡೋಕ್ಕೆ ಬಂದಿದ್ದೀವಿ. ಆನ್ ಬಿಹಾಫ್ ಆಫ್ ಸ್ಟೇಟ್ INTUC ಆ್ಯಸ್ ಬೀಂಗ್ ದ ಸ್ಟೇಟ್ ಪ್ರೆಸಿಡೆಂಟ್, ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಮಿಸ್ಟರ್ ಚಂದ್ರಶೇಖರ್ ಫಾರ್ ಬೀಯಿಂಗ್ ಆನರ್ಡ್ ವಿತ್ ದ ಡಾಕ್ಟರೇಟ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಅವರು ಭಾಳಷ್ಟು ಸಾಕಷ್ಟು ಡಿಫೆನ್ಸ್ ಪರ್ಸನಲ್ಸ್ಗೆ ಕೆಲಸ ಮಾಡಿದ್ದಾರೆ. ಅವರು ಡಿಫೆನ್ಸ್ ಇದರಲ್ಲಿ ಪ್ರೆಸಿಡೆಂಟ್ ಆಗಿರೋದ್ರಿಂದ ಅವರು ಇದು ನಮ್ಮ INTUC ಅಫಿಲೇಷನ್ ಆಗಿದೆ. ಮತ್ತು ಚಂದ್ರಶೇಖರ್ ಸಾರು ನಮ್ಮ INTUC ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ಆಲ್ INTUC ಆಫೀಸ್ ಬೇರ್ಸ್, ಆಲ್ಮೋಸ್ಟ್ ನಿಯರ್ಲಿ 20 ಆಫೀಸ್ ಬೇರ್ಸ್ ಹ್ಯಾವ್ ಕಮ್ ಟು ವಿಶ್ ಹಿಮ್ ವಾಲಂಟರಿಲಿ. ಸೊ ವಿ ಕಂಗ್ರ್ಯಾಚುಲೇಟ್ ಹಿಮ್ ಆ್ಯಂಡ್ ವಿ ವಿಶ್ ಹಿಮ್ ಗುಡ್ ಲಕ್ ಆನ್ ಬಿಹಾಫ್ ಆಫ್ ಸ್ಟೇಟ್ INTUC. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಂದ್ರಶೇಖರ್ ಸರ್ಗೆ ಡಾಕ್ಟರ್ ಅವಾರ್ಡ್ ಬಂದಿದೆ, ಅದ್ರ ಬಗ್ಗೆ ಅವ್ರ ಸ್ನೇಹಿತರು ಏನು ಹೇಳ್ತಾರೆ ಅಂತ ಕೇಳೋಣ. ನಾನು ಅವ್ರ ಸ್ನೇಹಿತರು ಆ್ಯಕ್ಚುಲಿ ಅವ್ರಿಗೆ ದೇಶ ಸೇವೆ ಮಾಡಿದ್ದಕ್ಕೋಸ್ಕರ ಇದು ಡಾಕ್ಟ್ರೇಟ್ ಒಂದೇ ಅಲ್ಲ ಇನ್ನೂ, ಯಾಕೆಂದರೆ ಅವರು ಮಿಲಿಟ್ರಿನಲ್ಲಿ ಪ್ರತಿಯೊಂದು ಹಂತ ಹಂತದಲ್ಲೂ ಇದಾಗಿ ಅವರು ಬಂದು ಇವತ್ತಿನ ದಿನ ಡಾಕ್ಟ್ರೇಟ್ ತೊಗೊಂಡಿದ್ದಾರೆ ಅಂತಂದರೆ ಭಾರಿ ಹೆಮ್ಮೆ ಪಡೆದ ವಿಷಯ. ಜೊತೆಗೆ ಮೊನ್ನೆ ಡೆಲ್ಲಿಗೂ ಹೋಗಿದ್ವಿ, ಡೆಲ್ಲಿನಲ್ಲಿ VV Giri ಲೇಬರ್ ಇನ್ಸ್ಟಿಟ್ಯೂಟಲ್ಲಿ ಅವರಿಗೆ ಕರೆಸ್ಕೊಂಡಿದ್ರು. ಅವ್ರ ಜೊತೆಲಿ ನಾವು ಹೋಗಿದ್ವಿ, ನಾವು ಹೋಗಿ ಅಲ್ಲಿ 4 ದಿನ ಇದ್ದು ಅವರು ನಮ್ಮನ್ನು ಮಿಲಿಟ್ರಿ ಇದಕ್ಕೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಎಲ್ಲ ಎಲ್ಲರೂ ಪ್ರತಿ ಪರಿಚಯ ಮಾಡಿ ಅವ್ರಿಗೆ ಅವತ್ತಿನ ದಿನ ಡಾಕ್ಟ್ರೇಟ್, ಈ ಡಾಕ್ಟ್ರೇಟ್ ಕೊಟ್ಟಿದ್ದು ಇದು ಕೊಟ್ಟಿದ್ದು ಅವತ್ತಿನ ದಿನನೇ, ಅವತ್ತಿನ ದಿನನೇ ಅವತ್ತು ಇದು ಕೊಟ್ಟಿರೋದು ಅವ್ರು ಫೋಟೋ ಹಾಕಿಸಿ 29th ಫೈನ್ ಡೇ ಅವತ್ತಿನ ದಿನ ಡೆಲ್ಲಿಯಲ್ಲಿ ಕೊಟ್ಟಿರೋದು. ನಾವು ಜೊತೆಯಲ್ಲೇ ಇದ್ವಿ. ಸೊ ಅವ್ರ ಸೇವೆ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಪ್ರತಿಯೊಂದು ವಿಚಾರದಲ್ಲೂ ಭಾರಿ ಕೀನ್ ಅಬ್ಸರ್ವೇಷನ್ ಮಾಡ್ತಾರೆ. ಆಮೇಲೆ ಯೂನಿಯನ್ನು ಅಷ್ಟೇ, ಅವ್ರ ಯೂನಿಯನ್ನು ಸಿಕ್ಕಾಪಟ್ಟೆ ಇದೆ ಯೂನಿಯನ್ ಅವ್ರದ್ದು. ಅವರು ಒಂದು ಮಾತು ಮಾತಾಡಿದ್ರೆ ಅದನ್ನು ಯಾವುದೇ ಆಗಲಿ ನೆರವೇರಿಸ್ತಾರೆ.
ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.